ಈಗ ಎಷ್ಟೊಂದು ಕಡೆ ಲಾಕ್ಡೌನ್ ಈಸ್ ಆಗ್ತಾ ಇದೆ. ಸೊ ಎಷ್ಟೊಂದು ಕಡೆ ಎಸ್ಪೆಷಲಿ ಬೆಂಗಳೂರು ಮೈಸೂರು ಬೆಂಗಳೂರು ರೂರಲ್ ಇದನ್ನು ಬಿಟ್ಟು ಬೇರೆ ಆಲ್ಮೋಸ್ಟ್ ಎಲ್ಲ ಕಡೆ ಲಾಕ್ಡೌನ್ ಈಸ್ ಆಗ್ತಾ ಇದೆ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ ಕಂಪ್ಲೀಟ್ಲಿ ಹೊರಗೆ ಹೋಗಿ ವರ್ಕ್ ಮಾಡೋ ನೆಸೆಸಿಟಿ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ಮನೇಲೇ ಇರಿ. ಇನ್ನೂ ಒಂದಷ್ಟು ದಿನ ಒಂದು 15 ಡೇಸ್ ನೀವು ಮನೇಲಿದ್ದರೂ ಏನೂ ಪ್ರಾಬ್ಲಮ್ ಆಗಲ್ಲ ಅನ್ನೋರು ದಯವಿಟ್ಟು ಮನೇಲೇ ಇದ್ದು ಮನೆಯಿಂದನೇ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಇನ್ನೂ 0 ಆಗಿಲ್ಲ ಈ ಕಂಟೈನ್ಮೆಂಟ್ ಏನಿದೆ ಇನ್ನು ಕಂಪ್ಲೀಟ್ಲಿ ಮುಗ್ದಿಲ್ಲ ಕೊರೋನಾ ವೈರಸ್ ಅನ್ನೋದು. 0 ಆಗೋವರೆಗೂ 100% ಸೇಫ್ಟಿ ಇಲ್ಲ. ಸೊ ಈವನ್ ದೋ ಮುಗ್ದಿದ್ರೂ ಕೂಡ ಲಾಕ್ಡೌನ್ ಮುಗಿದ್ರೂ ಕೂಡ ದಯವಿಟ್ಟು ಇಫ್ ಯು ಕ್ಯಾನ್ ಸ್ಟೇ ಅಟ್ ಹೋಮ್ ಸ್ಟೇ ಅಟ್ ಹೋಮ್. ಕೆಲಸ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಇದ್ದರೆ ಮಾತ್ರ ದಯವಿಟ್ಟು ಕೆಲಸಕ್ಕೆ ಹೋಗಿ. ಒಂದು ನಿಮಿಷ ಸೋಯಾ ಯಾ ದಟ್ ಇಸ್ ಒನ್. ಇಫ್ ಯು ಕ್ಯಾನ್ ಸ್ಟೇ ಅಟ್ ಹೋಮ್ ಆ್ಯಂಡ್ ಡೂ ಯೋರ್ ವರ್ಕ್ ಪ್ಲೀಸ್ ಅದನ್ನು ಕಂಟಿನ್ಯೂ ಮಾಡಿ. ಕಂಪಲ್ಸರಿಯಾಗಿ ನೀವು ಹೊರಗೆ ಹೋಗಲೇಬೇಕು ಅನ್ನೋ ಒಂದು ಕಂಪಲ್ಷನ್ ಇದ್ದಾಗ ಮಾತ್ರ ಹೊರಗೆ ಹೋಗಿ, ಬಿಕಾಸ್ ಇಟ್ಸ್ ಸ್ಟಿಲ್ ನಾಟ್ ಸೇಫ್. ಆ್ಯಂಡ್ ಮಾಸ್ಕ್ ಆ್ಯಂಡ್ ಹ್ಯಾಂಡ್ ಸ್ಯಾನಿಟೈಸರ್ಸ್ನ ಎವ್ರಿ ಟೈಮ್ ಬ್ಯಾಗಲ್ಲಿ ಇಟ್ಕೊಂಡಿರಿ. ನೀವು ಹೊರಗೆ ಹೋದಾಗ ಮಾಸ್ಕ್ ಇಲ್ಲದೆ ಹೋಗಕ್ಕೆ ಹೋಗಲೇಬೇಡಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಇಸ್ ಕಂಪ್ಲೀಟ್ಲಿ 0. ಓಕೆ. ಗಾರಾ ಸರ್ ಟೋಲ್ಡ್ ಅಬೌಟ್ ಯು ಆ್ಯಂಡ್ ಯುವರ್ ಪರ್ಸ್ನಾಲಿಟಿ ಅಂತ ಮೋಹನ್ ಕಲ್ಪತರು ಅವ್ರು ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ನಿಮಗೂ, ಗಾರಾ ಶ್ರೀನಿವಾಸ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಾಟ್ ಎಲ್ಸ್? ಓಕೆ. ಸೊ ಯಾ, ದಟ್ ವಾಸ್ ಒನ್ ಆಫ್ ಮೈ ಪಾಯಿಂಟ್ಸ್. ಆ್ಯಂಡ್ ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ನನ್ನ ನೋಟಿಸಿಗೆ ಬಂದಿರೋಂಥದ್ದು, ಮೆಂಟಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಹ್ಯಾನ್ಸ್ ಅವರು ಕೆಲವೊಂದು ವೀಡಿಯೋಸ್ನ ಬಿಟ್ಟಿದ್ರು, ಅದನ್ನು ನೋಡಿದೆ ನಾನು. ಸೊ ಐ ಥಾಟ್ ಆ್ಯಕ್ಚುಲಿ ಈ ಲಾಕ್ಡೌನಿಂದ ಮೆಂಟಲಿ ತುಂಬ ಜನಕ್ಕೆ ಎಫೆಕ್ಟ್ ಆಗಿರುತ್ತೆ, ಎಸ್ಪೆಷಲಿ ಮನೆ ಬಿಟ್ಟು ಒಬ್ಬರೇ ಬಂದು ಕೆಲಸ ಮಾಡ್ತಿರೋವಂಥವ್ರು, ಪಿ ಜಿಯಲ್ಲಿರೋವಂಥ ಹುಡುಗಿಯರಾಗಿರ್ಬೋದು ಅಥವಾ ಸಿಂಗಲ್ ಆಗಿ ಇಲ್ಲಿ ಬಂದು ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕಾಗಿರೋಂಥವ್ರಾಗಿರ್ಬೋದು, ಅವ್ರಿಗೆಲ್ಲ ಮಾತಾಡೋಕ್ಕೂ ಯಾರೂ ಇರಲ್ಲ ಜೊತೆಯಲ್ಲಿ. ಆ್ಯಂಡ್ ಬೆಳಗಿನ ಸಾಯಂಕಾಲ ಬರೀ ಕೆಲಸ ಒಂದೇ ಮಾಡಬೇಕಾಗುತ್ತೆ, ಹೊರಗೆ ಹೋಗೋ ಆಪರ್ಚುನಿಟಿ ಇರೋದಿಲ್ಲ. ಸೊ ಇಂಥವರಿಗೆಲ್ಲ ಮೆಂಟಲಿ ಕೂಡ ತುಂಬ ಸ್ಟ್ರೆಸ್ ಇರುತ್ತೆ. ಸೊ ಐ ವುಡ್ ಸಜೆಸ್ಟ್ ಮೆಡಿಟೇಷನ್, ಬಿಕಾಸ್ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಕಾಮ್ ಆಗ್ತೀರ. ಆ್ಯಂಡ್ ತುಂಬ ರೀತಿ ತುಂಬ ಲೆವೆಲ್ಸಲ್ಲಿ ಅದು ನಿಮಗೆ ಸ್ಟೆಬಿಲಿಟಿ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೆಡಿಟೇಟ್ ಮಾಡಿ. ಆಲ್ರೆಡಿ ಹೇಳ್ದಂಗೆ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ. ಸೊ ಆ ಆ್ಯಕ್ಟಿವಿಟೀಸ್ನೆಲ್ಲ ಟ್ರೈ ಮಾಡಿ. ನಿಮ್ಮ ಅಕ್ಕಪಕ್ಕ ಯಾರಾದರೂ ಸೇ ಸಪೋಸ್ ಈಗ ನೀವು ಪಿ ಜಿಯಲ್ಲಿದ್ದೀರ, ಅಕ್ಕಪಕ್ಕ ಜನ ಇರ್ತಾರೆ ಅಂದರೆ ಅವ್ರ ಜೊತೇಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಒಬ್ಬೊಬ್ಬರೇ ಇರೋದನ್ನು ಅವಾಯ್ಡ್ ಮಾಡಿ. ಐ ಮೀನ್, ಡೋಂಟ್ ಗೋ ಟು ಪಬ್ಲಿಕ್ ಆಫ್ ಕೋರ್ಸ್, ಬಟ್ ಮನೇಲಿರೋರ ಜೊತೇಲಿ ಮಾತಾಡಿ. ಆಲ್ಸೋ ಟೀನೇಜರ್ಸ್ ಆ್ಯಂಡ್ ಓಲ್ಡ್ ಪೀಪಲ್, ಟೀನೇಜ್ ಡಿಪ್ರೆಷನ್ ಜಾಸ್ತಿ ಕಾಣೋದು ಟೀನೇಜರ್ಸ್ ಆ್ಯಂಡ್ ವಯಸ್ಸಾಗಿರೋರಲ್ಲೇ. ಬಿಕಾಸ್ ಈಗ ವಯಸ್ಸಾಗಿರೋರು ನೀವು ನೋಡಿದ್ರೆ ಆಬ್ವಿಯಸ್ಲಿ ಅವ್ರದ್ದು ಡೈಲಿ ರೂಟೀನಲ್ಲಿ ವಾಕಿಂಗ್ ಹೋದಾಗ ಅವ್ರು ಕೆಲವೊಬ್ಬರ ಜೊತೆ ಮಾತಾಡೋದು ಅಷ್ಟೇ ಅವರ ಆ್ಯಕ್ಟಿವಿಟಿ ಆಗಿರುತ್ತೆ, ಅದೊಂದೇ ಇಂಟ್ರ್ಯಾಕ್ಷನ್ ಇರುತ್ತೆ. ಸೊ ಈಗ ಮನೇಲಿರೋದ್ರಿಂದ ಅದು ಕೂಡ ಅವರಿಗೆ ಸಿಗ್ತಿರಲ್ಲ. ಸೊ ಇಫ್ ದೇರ್ ಇಸ್ ಎನಿ ಓಲ್ಡ್ ಪೀಪಲ್ ಇನ್ ಯುವರ್ ಹೌಸ್, ದಯವಿಟ್ಟು ಮಾತಾಡಿ. ಕೀಪ್ ದೆಮ್, ಕೀಪ್ ಎವ್ರಿಬಡಿ ಇನ್ ಯುವರ್ ಹೌಸ್ ಆ್ಯಕ್ಟಿವ್. ನಿಮ್ಮ ಸುತ್ತಮುತ್ತ ಇರೋರನ್ನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಈ ಒಂದು ಕಂಪ್ಲೀಟ್ ಲಾಕ್ಡೌನ್ ಪೀರಿಯಡ್ ಮುಗಿದು ಎಲ್ಲರೂ ಹೊರಗೆ ಖುಷಿಯಾಗಿ ಬರಬೇಕು, ಯಾರೂ ಡಿಪ್ರೆಷನಿಗೆ ಹೋಗಿರಬಾರ್ದು, ಯಾರೂ ಪ್ರಾಬ್ಲಮ್ಸಿಗೆ ಹೋಗಿರಬಾರ್ದು. ಸೊ ಹೊರಗಡೆ ಎಷ್ಟು ಪ್ರಾಬ್ಲಮ್ಸ್ ಇದೆಯೋ ಒಳಗೂ ಅಷ್ಟೇ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನು ನೀವು ಸ್ಮೂತಾಗಿ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ.